ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಯಾ ಪೊಲಲಿ. ಇವತ್ತು ನಾವು ಬಂದಿರೋದು ನಮ್ಮ ಓಲ್ಡ್ ಅಜ್ಜಿ ಮನೆಗೆ. ಆ್ಯಂಡ್ ಎಸ್ ಈ ಪ್ಲೇಸಲ್ಲಿ ತುಂಬಾ ಮೆಮೊರೀಸ್ಗಳಿವೆ. ಆ್ಯಂಡ್ ಅದನ್ನೆಲ್ಲ ನಾನು ಮತ್ತೆ ಸಾನು ಇವತ್ತು ನಿಮಗೆ ಹೇಳ್ತೀವಿ. ಎಸ್, ನಮ್ಮ ಅಜ್ಜಿ ಮನೆಗೆ ಹೋಗುವಾಗ ಒಂದು ಪ್ರಾಬ್ಲಮ್, ಯಾಕಂದರೆ ಈ ಗುಡ್ಡೆ ಹತ್ಕೊಂಡು ಹೋಗ್ಬೇಕು, ಎಷ್ಟು ಸುಸ್ತಾಗ್ತದೆ. ಓಕೆ, ಬಿಕಾಸ್ ಎಷ್ಟು ಹತ್ತಲಿಕ್ಕೆ ಇದೆ. ಸೊ ನಾನು ಈಗ ನೋಡಿ, ನನ್ನ ಮುಖ ನೋಡಬಹುದು ನಿಮಗೆ, ಅಜ್ಜಿ ಬ್ಯಾಕ್, ನನ್ನ ಬ್ಯಾಕ್ ಬರ್ತಾ ಇದ್ದಾರೆ. ಎಸ್, ನಾವಂತೂ ಹೋಗುವಾಗಲೇ ಇಲ್ಲಿ ನಿಮಗೆ ಕಾಣಿಸಿರಬಹುದು ಮ್ಯಾಂಗೋ ಸಿಕ್ತು. ಸೊ ಮ್ಯಾಂಗೋ ಟ್ರೀ ನೋಡಿಕೊಂಡು ನನ್ನ ಗ್ರ್ಯಾಂಡ್ ಮಾಡ್ತಾ ಇಲ್ಲರೆ, ನನಗಂತೂ ಮ್ಯಾಂಗೋ ಇವತ್ತು ನೀವು ಕೊಡಬೇಕಂತ ಅಜ್ಜಿ ಹೇಳಿದರು. ಓಕೆ ಓಕೆ ಅಂತ ಈಗ ಹೋಗೋಣ. ಎಸ್, ಎಟ್ ಲಾಸ್ಟ್ ನಾವು ರೀಚ್ ಆದ್ವಿ ನಮ್ಮ ಅಜ್ಜಿ ಮನೆಗೆ. ಆ್ಯಂಡ್ ನೋಡಿ ಸಾನ್ವಿ, ಹಾಯ್ ಬಂದೆ, ಹಾಯ್ ಸಿ ನನ್ನ ಅಜ್ಜಿ ಮನೆ ಹೇಗಿದೆ ಅಲ್ವಾ? ತುಂಬಾನೇ ಖುಷಿ ಆಗ್ತದೆ ನನ್ಗಂತೂ, ಬಿಕಾಸ್ ತುಂಬಾ ದಿನ ಆದ್ಮೇಲೆ ನಾವು ಬಂದಿದ್ದು, ಐ ಮೀನ್ ತುಂಬಾ ವರ್ಷ ಆದ್ಮೇಲೆ ನಾವು ಬಂದಿದ್ದು. ಇಲ್ಲಿ ನಿಮ್ಗೆ ನೋಡಬಹುದು ಸಿಹಿಯ, ಅಲ್ಲಿ ಕೌ ಶೆಡ್ ಇತ್ತು. ಆ್ಯಂಡ್ ತುಂಬಾನೇ ಮೆಮೊರೀಸ್ ಇದೆ. ಆ್ಯಂಡ್ ಸಿಹಿಯ ಫುಲ್ ಚೇಂಜ್ ಆಗಿದೆ. ವೆಲ್, ಫುಲ್ ಖಾಲಿ ಖಾಲಿ ಆಗಿದೆ. ಓಕೆ, ಇಲ್ಲಿ ಫುಲ್ ಕಾಡಿತ್ತು, ಬಟ್ ನಿಮಗೆ ನೋಡ್ಬೋದು ಫುಲ್ ಬ್ಲ್ಯಾಂಕ್ ಬ್ಲ್ಯಾಂಕ್ ಆಗಿದೆ. ಎಲ್ಲ ಕಟ್ ಮಾಡಿದ್ದಾರೆ ಟ್ರೀ ಎಲ್ಲ, ಅಂದ್ ಇಡೀ ಬ್ಲ್ಯಾಂಕ್ ಆಗ್ತು. ಎಸ್, ಇಲ್ಲಿ ನಿಮಗೆ ನೋಡಬಹುದು ನಾವು ಮೊದಲು ಚಿಕ್ಕ ಇರುವಾಗ ಆಟ ಆಡ್ತಿದ್ವಿ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಮೊದಲು ಅಜ್ಜಿ ಮನೆ ಹೇಗಿತ್ತು ಗೊತ್ತಾ? ಅಲ್ಲಿ ಮೇಲೆ ಕಾಡಿಗೆಲ್ಲ ಹೋಗ್ತಾ ಇದ್ವಿ ನಾವು ಉದ್ಯೋಗದಲ್ಲಿ. ಎಸ್, ಇಲ್ಲಿ ನಿಮಗೆ ನೋಡಬಹುದು ಸಿಹಿಯ, ಇದು ನಮ್ಮ ಕಿಚನ್. ಅಂದರೆ ನಾವು ಆಟ ಆಡ್ತಿದ್ವಿ ಚಿಕ್ಕ ಇರುವಾಗ, ಸೊ ಇಲ್ಲಿ ಕಿಚನ್ ಇತ್ತು ನಮ್ಮ, ಅಂದರೆ ಹೋಟೆಲ್. ಓಕೆ, ನಾವೆಲ್ಲ ಒಂದು ಬಿಸ್ನೆಸ್ ಮಾಡೋದಂತೆ ಅಂತೆ. ಆ್ಯಂಡ್ ವಿ ಆರ್ ಸೆಲ್ಲಿಂಗ್ ದಟ್. ಕೆಲವರು ಶೆಫ್ ಆಗಿದ್ರು, ಕೆಲವರು ವೆಯ್ಟರ್ ಆಗಿದ್ರು. ಆ ಥರ ನಾವೆಲ್ಲ ಚಿಕ್ಕ ಇರುವಾಗ ಆಟ ಆಡ್ತಿದ್ವಿ. ಬೇಸರ ಆಗ್ತದೆ ಬಿಕಾಸ್ ಆ ದಿನಗಳೆಲ್ಲ ಮತ್ತೆ ಬರೋದಿಲ್ಲ. ಅದಕ್ಕೆ ಏನು ಮಾಡೋದು, ಫಾಸ್ಟ್ ಇಸ್ ಫಾಸ್ಟ್. ಸಾನ್ವಿಗ ಮುಳ್ಳಿನ ಮರ, ಓ ಮೈ ಗಾಡ್, ಶಾರ್ಪ್ ಶಾರ್ಪ್ ಚಕ್ ನೋಯ್ತ ಮರ ಮತ್ತೆ ಜಾರು ಅಂತ. ಎಸ್, ಇಲ್ಲಿ ನಿಮಗೆ ನೋಡಬಹುದು ನಾವಿಲ್ಲಿ ಸ್ಲೈಡ್ ಮಾಡಿ ಜಾರ್ತಾ ಇದ್ವಿ ಎಷ್ಟು, ಬಟ್ ನಾನು ಹೆದರ್ತಾ ಇದ್ದೆ. ಇತ ಬೂರೈಟೆ ಹಾಸ್ಪಿಟಲ್ ಗೋ ನೋಡ, ದೊಡ್ಡನ ಬಟ್ಟೆ ತೊಳೆಯುವ ಕಲ್ಲು. ಐಟೆ ನಾನು ನನ್ನ ಗ್ರ್ಯಾಂಡ್ಮ ನೋಡಿ ಶುರು ಮಾಡಿದ್ರು ಕೆಲಸ, ಎಲ್ಲಿ ಹೋಗಿದ್ರು ಕೆಲಸನೇ ಸ್ಟಾರ್ಟ್. ಇವಾಗ ನೋಡಿ ಓ ಫುಲ್ ಚೇಂಜ್. ಇಲ್ಲಿ ಇದು ಬ್ಯಾಕ್ ಡೋರ್ ನಮ್ದು ಈ ಮನೆಯದ್ದು. ಇಲ್ಲಿ ಎಲ್ಲ ಯುಟೆನ್ಸಲ್ ಇಟ್ಕೊಂಡು ನಾವು ನಮ್ಮ ಬಟ್ಟೆ ಎಲ್ಲ ಹಾಕ್ತಿದ್ವಿ ಚಿಕ್ಕರುವಾಗ. ನಿಮ್ಗೆ ನೋಡಬಹುದು ಇದು ವಾಶ್ರೂಮ್. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಮೊದ್ಲಿದ್ದು ಮಮ್ಮಿ ಹೇಳ್ತಾ ಇದ್ರು ಇಲ್ಲಿ ಅವರೆಲ್ಲ ಇಲ್ಲಿ ಕುತ್ಕೊಂಡು, ಚಿಕ್ಕಿ ಮಲ್ಲಿಕ, ಚಿಕ್ಕಿ ದೊಡ್ಡಮ್ಮ, ಮಮ್ಮಿ ಎಲ್ಲ ಕುತ್ಕೊಂಡು ದೋಸೆನಾ ದೋಸೆ ಆಗ್ತಿದ್ರಂತೆ. ಇಲ್ಲಿ ಎಲ್ಲ ಕುತ್ಕೊಂಡು ಲೈನಿಗೆ ಏನ್ ಮಾಡುದು, ಅವರು ಕೂಡ ಮಿಸ್ ಮಾಡ್ತಾರೆ ಎಲ್ಲಾನು, ಬಟ್ ಟೈಮ್ ಎಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡ್ಬೋದು ಗ್ರ್ಯಾಂಡ್ ಮೈಲಿ ಕುತ್ಕೊಂಡು ನೀರು ಬಿಸಿ ಮಾಡ್ತಾ ಇದ್ರು ಸ್ನಾನ ಮಾಡ್ಲಿಕ್ಕೆ. ನೋಡಿ ಇಲ್ಲಿ ಎಲ್ಲ ನಾವು ಬಚ್ಚಿಟ್ಕೊಂಡು ಚಾಕ್ಲೇಟ್ ಎಲ್ಲ ತಿಂತಿದ್ವಿ. ಇನ್ನು ನಾವು ಮೇಲೆ ಹೋಗೋಣ ಮೇಲೆ ಕಾಡಿಗೆ. ಸೊ ಅಲ್ಲಿ ಯಾವ ತರ ಇದೆ ನನಗೆ ನೋಡ್ಬೇಕು. ಅಂದ್ರೆ ನಾವು ತುಂಬಾ ವರ್ಷ ಮೊದಲು ನಾವು ಬಂದಿದ್ದು. ಇಲ್ಲಿ ನೋಡಿ ದೊಡ್ಡಮ್ಮನ ಮನೆ ಯಾವ ತರ ಕಾಣಿಸ್ತದೆ. ಎಸ್, ಅದು ನಿಮ್ಗೆ ನೋಡ್ಬಹುದು ಕಳಿ ಎಲ್ಲ ತೆಗ್ತಾರಲ್ವಾ ಅತ್ರೆ ತುಂಬಾ. ಆಕ್ಚುಲಿ ನನ್ನ ಗ್ರ್ಯಾಂಡ್ ಫಾದರ್ ಹೇಳ್ಬೇಕಂದ್ರೆ ನನ್ನ ಗ್ರ್ಯಾಂಡ್ ಫಾದರ್ ಮೊದಲು ಕಲಿ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ರು. ಹೋ ಮೈ,
ಇಡೀ ಟೈಮ್ ಇತ್ತು ಬಣ್ಣ ನಮ್ಮ ವಾಲೆಟ್ ಹಿಡಿ ಮುಟ್ಕೊ. ಎಸ್, ಇವಾಗ ಇಲ್ಲಿ ನಾವು ಮೌಂಟ್ ಎವರೆಸ್ಟ್ ತರ ಹತ್ಕೊಂಡು ಗ್ರ್ಯಾಂಡ್ ಮಾ ಹೇಳ್ತಾ ಇದ್ದಾರೆ ಮೇಲ್ಗಡೆ ಹೋಗಿ ಆಮೇಲೆ ಅಲ್ಲಿಂದಲೇ ಕೆಳಗೆ ಬನ್ನಿ ಅಂತ. ಇಲ್ಲಿ ನಾನು ಕ್ಯಾಮ್ರಾ ನೋಡ್ಕೊಂಡು ಹೋದ್ರೆ ಆಗುದಿಲ್ಲ, ಇಲ್ಲಿಗೆ ಹೋಗೋಣ ಹಂಚಿಕೊಡ. ಎಸ್, ಇಲ್ಲಿ ನಿಮ್ಗೆ ನೋಡಬಹುದು ಸಾನ್ವಿ ಯಾವ ತರ ಬರ್ತಾ ಇದ್ದಾಳೆ ಅಂತ. ಬಿಕಾಸ್ ನಾವು ಸ್ಟ್ರಗಲ್ ಮಾಡಿಕೊಂಡು ಅಲ್ಲಿ ತನಕ ಬಂದಿದ್ವಿ. ಎಲ್ಲ ಅಂದ್ರೆ ಕಾಡಲ್ವಾ, ಫುಲ್ ಬಲೆ ಎಲ್ಲ ಇರ್ತದೆ. ನಾವೀಗ ಅತಿ ಕಷ್ಟದ ಏನ್ ಹೇಳ್ತಾರೆ ಪರಿಸ್ಥಿತಿಯಲ್ಲಿ ಇದ್ದೀವಿ. ಎಸ್, ಇವಾಗ ನಾವು ಹೋಗ್ತಾ ಇರೋದು ಕಾಡಲ್ಲಿ. ಸಾನ್ವಿ ಬ್ಯಾಕ್ ಉಳಿದಿದ್ದಾಳೆ, ಯಾಕಂದ್ರೆ ಅವಳಿಗೆ ಸುಸ್ತಾಗ್ತದೆ ಅಂತ. ಅದಕ್ಕೆ ನೋಡಿ ಯಾವ ತರ ಇದೆ ಇಲ್ಲಿ, ಪಿಗ್ಗೆಲ್ಲ ಬರ್ತದೆ. ಓ ಮೈ ಗಾಡ್, ಇಲ್ಲಿ ಕಾಲಿಡ್ಲಿಕ್ಕೆ ಬಾರಿ ಕಷ್ಟ ಸಾನ್ವಿ. ನೋ ನೋ, ಇತ್ತನಟ್ಟೆ ಜಾರು ಬೂರ್ಜಿಂದ. ಯಾವ ಇಲ್ಲಿ ಒಂದೊಂದು ಈ ತರ ಇಟ್ಕೊಂಡು ನಾವು ಹೋಗ್ತಾ ಇರಬೇಕು. ಓ ಮೈ ಗಾಡ್ ಸಾನ್ವಿ ನೋಡಿ. ಒಬ್ಬೋ ಸೈಡ್ ಅದೇ ತರ ಇದೆ, ಬಟ್ ಏನ ಬ್ಲ್ಯಾಂಕ್ ಬ್ಲ್ಯಾಂಕ್ ಅನಿಸ್ತದೆ. ಯಾಕಂತ ಇಲ್ಲಿ ನೋಡಿ ಸ್ನೋಫಾಲ್. ನಮ್ಮ ಅಜ್ಜಿ ಮನೆಯಲ್ಲಿ ಸ್ನೋಫಾಲ್ ಆಗ್ತದೆ. ಇದು ಎಲ್ಲಿ ನೋಡ್ಲಿಕ್ಕೆ ಸಿಗುದಿಲ್ಲ, ಖಾಲಿ ಕೇವಲ ನಮ್ಮ ಅಜ್ಜಿ ಮನೆಯಲ್ಲಿ. ಅದರಲ್ಲಿ ತೂತಿದೆ ಮನೆ ನೋಡಿ, ಕೆಳಗಡೆ ಕಾಣಿಸ್ತದ ಎಷ್ಟು ಈ ಗುಡ್ಡೆ ಕಾಡಲ್ಲಿ. ಎಸ್, ನನಗೆ ಏನಾಯ್ತಪ್ಪ ಅಂದರೆ ಆ್ಯಂಟ್ ಬೈಟ್ ಮಾಡ್ತು. ಸೊ ನನಗೆ ಒಮ್ಮೆಲೆ ನಾನು ಶೌಟ್ ಮಾಡಿದೆ, ಅದಕ್ಕೆ ಅಜ್ಜಿ ಕೆಳಗಿಂದ ಕೇಳಿದ್ರು ಏನಾಯ್ತು ಅಂತ. ಕಾಣಿಸ್ತಿರ್ಬಹುದು ಮೇಲಿಂದ ಅಜ್ಜಿ ಮನೆಯ ವ್ಯೂ. ಈಗ ನಾವಿಲ್ಲಿ ಸರ್ಕಸ್ ಮಾಡಿಕೊಂಡು ಹೋಗಬೇಕು. ಎಸ್, ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ನನ್ನ ಅಜ್ಜನ ಸಮಾಧಿ ಇದ್ದದ್ದು. ಆ್ಯಂಡ್ ನಾವಿಲ್ಲಿ ಪ್ರೇ ಮಾಡಿದ್ವಿ. ಆ್ಯಂಡ್ ಲೆಟ್ಸ್ ಗೋ. ಹೇಗೋ ನಾವು ಅಲ್ಲಿಂದ ಬಂದ್ವಿ. ಸೀವಾಗ ಸಾನ್ವಿ ನಿಮ್ಗೆ ಹೋಮ್ ಟೂರ್ ಮಾಡ್ತಾಳೆ. ಬಲಗಾಲಿಟ್ಟು ಹೊಲೆಗೆ ಹೋಗೋಣ. ಟೈಮ್ ಸರಿ ಉಂಟಾ? ಆಯ್ತಾ. ಅಜ್ಜನ ರೂಮ್, ಅಜ್ಜನ ಮಂಚ ಇದು. ನಿಮಗೆ ನೋಡಬಹುದು ಯಾವ ತರ ಇದೆ. ಅಲ್ಲಿ ಮೇಲೆ ಕಾಲಿಡ್ತಾ ಮಲಗ್ತಾ ಇತ್ತು. ಮಾತೊಂದಿತ್ತು ನತ್ತ ಫ್ಯಾನ್ ಅಜ್ಜ ನಂಗೆ ಮುಲ್ ಪಾಡ ಅಂತ. ಉಂಡ್ಯಾ ಸರಿ ಉಂಡ್ಯಾ? ನಾವೊಂದು ಬರ್ತಾ ಇದ್ವಿ, ಒಂದು ಫ್ಯಾನ್ ಸಿಕ್ತು ಅಷ್ಟೇ ಸಾಕು. ಹೋಮ್ ಟೂರ್ ಮಾಡ್ತೀವಂತ ಹೋದ್ವಿ, ಅಲ್ಲಿಯೇ ಬಾಕಿ ಆದ್ವಿ. ಸೊ ನಾನು ನಿಮಗೆ ತೋರಿಸ್ತೆ ಅಲ್ವಾ, ಅದು ತಾತನ ರೂಮ್. ಇದು ನನ್ನ ತಾತನ ಅಪ್ಪ ಮತ್ತು ಅಮ್ಮ. ಇದು ಅಮ್ಮ, ಇಲ್ಲಿ ನಿಮಗೆ ನೋಡಬಹುದು ಇದು ಅಪ್ಪ. ಆಮೇಲೆ ದೊಡ್ಡಂದು ಗೊತ್ತಿಲ್ಲ ನೋಡಿ ಯಾವ ಥರ ಶಂಖ. ಓ ಮೈ ಗಾಡ್, ಇಲ್ಲಿ ನಿಮಗೆ ನೋಡಬಹುದು ಏನಿದು, ಕುಂಬಳಕಾಯಿ. ಕಿಚನ್ ನೋಡಿ ಹೇಗಿದೆ, ಯಾವ ತರ ಆಗಿದೆ. ಈ ಮಲ್ಲಿಗೆ ಆ್ಯಂಡ್ ಸಾನ್ವಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಗ್ರ್ಯಾಂಡ್ ಮಾ ಹೇಳ್ತಾ ಇದ್ದಾರೆ ಅಲ್ಲಿ ಮಲ್ಲಿಗೆ ಎಷ್ಟು ಬೇಕಾದ್ರೂ ಇರುತ್ತಂತೆ. ನಿಮ್ಗೆ ನೋಡಬಹುದು ನಮ್ಮ ಅಜ್ಜಿ ಮನೆಯಲ್ಲಿ ಏನಾಗಿದೆ, ಪೈನಾಪಲ್ ಆಗಿದೆ, ಆದ್ರೆ ಅದು ಕಾಯಿ ಸಾನ್ವಿ. ಎಸ್, ಇಲ್ಲಿ ನಿಮ್ಗೆ ನೋಡಬಹುದು ನನ್ನ ಅಜ್ಜಿ ನೀರು ಬಿಡ್ತಾ ಇದ್ದಾರೆ ಎಲ್ಲ ಗಿಡಗಳಿಗೆ. ಅವರು ನೀರು ಹಾಕೋದ್ರಿಂದ ಇದಿಷ್ಟು ಇದೆ, ಇಲ್ಲಾಂದ್ರೆ ಇಲ್ಲಿ ಎಲ್ಲ ಗಿಡಗಳು ಸಾಯ್ತದಲ್ವ. ಅದಕ್ಕೆ ಹಾಗಾದ್ರೆ ನಮ್ಮ ಅಜ್ಜಿನೂ ನಮ್ಮ ಮನೆಗೆ ಬರುವುದಿಲ್ಲ, ಅವರ ಗಿಡ ಎಲ್ಲ ಸಾಯ್ತದಂತೆ ನೀರು ಹಾಕ್ತಿದ್ದೆ. ಎಸ್, ಈಗ ನಮಗೆ ಎಳ್ನೀರು ಕುಡಿಬೇಕಂತ ಏನಿಸ್ತು. ಸೊ ಎಲ್ಲ ಆ ಮನೆ ಹೇಳಿದೆ ಅಂದರೆ ತುಂಬ ಹೋಗಬೇಕಲ್ವಾ. ಪ್ಲ್ಯಾನ್ ಮಾ, ನಾವೊಂದು ಪ್ರೀ ಪ್ಲ್ಯಾನ್ ಮಾಡ್ತೀವಿ ಅಂದರೆ ದೋಣಿಯಲ್ಲಿ ತೆಗಿಬೇಕಂತ. ಬಟ್ ನೋಡೋಣ ಯಾವ ಥರ ಎಳ್ನೀರು ತೆಗಿತೀವಿ ಅಂತ. ಸಾಮಿ ನೋಡಿ ಕೆಲಸ ಮಾಡ್ತಾ ಇದ್ದಾಳೆ ಗುಡ್ ಗರ್ಲ್. ಸಾನ್ವಿ ಅಲ್ಲಿ ಬಾಕಿ ಆದ್ರೆ
ಎಸ್, ಇಲ್ಲಿ ನಿಮಗೆ ನೋಡಬಹುದು ನಮಗೆ ಆಟ ಆಡಿ ಆಡಿ ಸುಸ್ತಾಯಿತು, ಸೊ ನೀರು ಕುಡಿತಾ ಇದ್ದೀವಿ. ಎಸ್, ಇಲ್ಲಿ ನಿಮಗೆ ನೋಡಬಹುದು ಪಾಪ ದೊಡ್ಡ ನಮಗೆ ಎಳ್ನೀರು ತೆಗಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಎಷ್ಟು ಎಸ್ ನಮಗೆ ಎಳ್ನೀರು ಸಿಕ್ತು, ಉಂಡು ಒಟ್ಟಿಗೆ ಬರಲಿ ಒಟ್ಟಿಗೆ ಟೇಸ್ಟ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ತುಂಬ ಸ್ವೀಟ್ ಆಗಿದೆ, ಐ ಲೈಕ್. ಇಲ್ಲಿ ಸಾನ್ವಿಗೆ ಒಂದು ಆಲ್ಬಮ್ ಸಿಕ್ತು, ಯಾರ್ದು ಅಂತ ಗೊತ್ತಿಲ್ಲ. ಒಂದೊಂದೇ ನೋಡಿ, ಏನು ಮಮ್ಮಿ ನೋಡಿ ಮಮ್ಮಿ, ಒಂದು ರೀ ಆಯ್ತು, ಒಂದು ತನ್ವಿನ ನಾನು ಮೋಸ್ಟ್ಲಿ ತನ್ವಿಜ್ ನನ್ವಿತ್. ಎಸ್, ಇಲ್ಲಿ ನಿಮ್ಗೆ ನೋಡಬಹುದು ದೊಡ್ಡನ ಮದುವೆಯ ಸೀರೆ ಎಷ್ಟು ನೀಟ್ ಆಗಿ ಇಟ್ಟಿದ್ದಾರೆ. ಅಂದ್ರೆ ಅದು ಎಷ್ಟು ಇಯರ್ ಆಯ್ತಂತ ನಮಗೂ ಗೊತ್ತಿಲ್ಲ, ಬಿಕಾಸ್ ಅವ್ರು ಇನ್ನೂ ಇಟ್ಟಿದ್ದಾರೆ. ಶಿ ಇಸ್ ಗ್ರೇಟ್ ಅಲ್ವಾ. ಆ್ಯಂಡ್ ಇದು ಬಂದುಬಿಟ್ಟು ಬೆಳ್ಳಿಯ ಸೀರೆ, ತುಂಬ ಕಾಸ್ಟ್ಲಿದ್ದು. ಆ್ಯಂಡ್ ಆ ಕಾಲದಲ್ಲಿ ಐ ಥಿಂಕ್ ದೊಡ್ಡ ಇಸ್ ಗ್ರೇಟ್, ಬಿಕಾಸ್ ಇಷ್ಟು ಆ ಕಾಲದಲ್ಲಿ ಇದುವೇ ಎಕ್ಸ್ಪೆನ್ಸಿವ್ ಅಲ್ಲ, ಶಿ ವರ್ಡ್ ಇಟ್. ಆ್ಯಂಡ್ ಇಲ್ಲಿ ನಿಮಗೆ ನೋಡಬಹುದು ಸಾನ್ವಿ ನೋಡಿ ಮಾವಿನಕಾಯಿ ತಂದ್ಲು, ಆ್ಯಂಡ್ ನೋಡಿ ಎಷ್ಟಿದೆ ಅಂತ. ನನ್ಗಂತೂ ನೋಡಿ ತುಂಬಾ ಖುಷಿ ಆಯ್ತು. ಮ್ಯಾಂಗೋ, ಲಾಟ್ಸ್ ಆಫ್ ಮ್ಯಾಂಗೋ. ಎಸ್, ಈಗ ನಾವು ಮಾತ್ರ ಅಲ್ಲ, ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ದಾರೆ. ಆ್ಯಂಡ್ ಅವರು ಡ್ಯೂಟಿಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದದ್ದು. ನಾವು ಹೇಳಿ ಮ್ಯಾಂಗೋ ಮ್ಯಾಂಗೋ ದೊಡ್ಡಮ್ಮ ರಿಯಾಕ್ಷನ್. ಓ ಎಂತ ಅಪ್ಪನ ದೊಡ್ಡಮ್ಮ, ಉಪ್ಪು ಉಪ್ಪು ಬಾಜಿ. ಎಸ್, ಸಾನ್ವಿ ನೋಡಿ ಈಗ ಲಾಸ್ಟ್ ಉಯ್ಯಾಲೆಯಲ್ಲಿ ಕೂತ್ಕೊಳ್ತಾ ಇದ್ದಾಳೆ, ಬಿಕಾಸ್ ಈಗ ನಾವು ಅಜ್ಜಿ ಮನೆಯಿಂದ ಹೊರಡುವುದು. ಸೊ ಅಜ್ಜಿ ನೋಡಿ ಡೋರ್ ಹಾಕಿದ್ರು, ಬೇಜಾರಾಗ್ತದೆ ಹೋಗುವಾಗ, ಮನಸ್ಸಿಲ್ಲ ಹೋಗಲಿಕ್ಕೆ, ಬಟ್ ಆದರೂ ಕೂಡ ಹೋಗಬೇಕು. 12 o'clock ಆಯಿತು ಅದಕ್ಕೆ. ಆ್ಯಂಡ್ ಹೋಗೋಣ ಸಾನ್ವಿ, ಹೋಗೋಣ ಪಿನ್ನವ ಅಲ್ಲಿಂದ ಹೋಗಬೇಕು. ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು, ಇನ್ನು ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಇದೆ ಎಂದು ದೊಡ್ಡಮ್ಮ ಇಲ್ಲಿ ನೋಡಿ, ದೊಡ್ಡಮ್ಮ ಡ್ಯೂಟಿಗೆ ಬಂಕ್ ಹಾಕಿದ್ದಾರೆ. ನಾನು ಫೀಲ್ಡ್ಗೆ ಬಂದದ್ದು ಇಲ್ಲಿಗೆ ಗುಡ್ಡೆ ಮನೆಗೆ. ಗುಡ್ಡೆ ಮನೆ ಇಲ್ಲಿ ಉಮಿಲಿ ಎಲ್ಲ ಜಾಸ್ತಿ ಉಂಟು, ಉಮಿಲಿ ಇಲ್ಲ, ಮಾಸ್ಕಿಟೋ ಇಲ್ಲ. ಹಾಗೆ ಇವತ್ತಿನ ಡ್ಯೂಟಿ ಇಲ್ಲಿಗೆ ಮುಗಿಯಿತು, ಇನ್ನು ನಾಳಿನ ಡ್ಯೂಟಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ 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 ನಮಸ್ಕಾರ. ವಾಹ್, ಬ್ಯೂಟಿಫುಲ್ ಫ್ಲವರ್. ಎಸ್, ಈ ವ್ಲಾಗ್ ಅನ್ನು ನಾವಿನ್ನು ಇಲ್ಲಿಗೆ ಎಂಡ್ ಮಾಡ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.